ಪಂಚಭೂತ ಆರಾಧನೆಯ ಮೂಲಕ ಯಾಗವನ್ನು ಮಾಡುವಾಗ ಮಳೆ ಸುರಿಯುತ್ತದೆ. ವಿವರಣೆ: ಉನ್ನತ ಸ್ಥಾಯಿಯ ಫಲಗಳನ್ನು ಪಡೆದುಕೊಳ್ಳಲು ಯಾಗಪೂಜೆಯನ್ನು ನಡೆಸಲಾಗುತ್ತದೆ. ಆದರೆ ಪೂಜ್ಯನೀಯ ಅಮ್ಮನವರ ನಿದರ್ಶನದಂತೆ ನಡೆಯುವ ಯಾಗಪೂಜೆಯು ಪಂಚಭೂತಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ನಡೆಸಲಾಗುತ್ತದೆ. ಪ್ರಕೃತಿಯೇ ದೈವ. ಪ್ರಕೃತಿಯನ್ನು ಸಂತಸ ಪಡಿಸಿದರೆ ಸಕಲ ಸಂಪನ್ಮೂಲಗಳು ಹೆಚ್ಚಾಗಿ ಮನುಜ ಸಮುದಾಯ ಮಾತ್ರವಲ್ಲದೆ ಇತರ ಜೀವರಾಶಿಗಳಿಗೂ ಒಳ್ಳೆಯ ಬದುಕು ಉಂಟಾಗುತ್ತದೆ. ನಮಗೆ ಅರ್ಥವಾದರೂ ಸರಿ, ಅರ್ಥವಾಗದೇ ಇದ್ದರೂ ಸರಿ, ಮಳೆ ಎನ್ನುವುದು ಸಕಲ ಜೀವರಾಶಿಗಳಿಗೂ ಅತ್ಯವಶ್ಯಕವಾದ ಒಂದು ವಿಷಯ. ಪೂಜ್ಯನೀಯ ಅಮ್ಮನವರು ನಿದರ್ಶಿಸಿದಂತೆ ಮೇಲ್ಮರುವತ್ತೂರಿನಲ್ಲೋ ಅಥವಾ ಇನ್ನಿತರ ಮಂಡಳಿಗಳಲ್ಲಿಯೋ ಮಾಡುವಂತಹ ಯಾಗ ಪೂಜೆಗಳು ಸುಸಜ್ಜಿತವಾದ ಮಳೆಯನ್ನು ನಮಗೆ ಅನುಗ್ರಹಿಸುತ್ತದೆ. ಓಂ ಶಕ್ತಿ.